केसरी पड़ी तण्गता बंडायद बेंकी प्रतिनिध्यवू कूड़ा ना गमनिस्ताने नायकरू कूड़ा रोच्चिगेळ्ता रिसाइन माड़ता निन्ने जगदीश शेट्टर अवरु बहळ आक्रोशदिंदा बीजेपी हाईकमांड विरुद्धवे सिडिदिद्दारे जगदीश शेट्टर इवत्तु शासक स्थानक्के राजीनामेयन्न नीडलिद्दारे जगदीश शेट्टर अवरु स्पीकर भेटियागि राजीनामेयन्न सल्लिसलिद्दारे ಬೆಳಗ್ಗೆ 10:30 ಕ್ಕೆ ಶಿರಸಿಗೆ ತೆರಳಿ ಸ್ಪೀಕರ್ ಕಾಗೇರಿ ಅವರಿಗೆ ರಾಜೀನಾಮೆಯನ್ನ ಸಲ್ಲಿಸುತ್ತಾರೆ ಜಗದೀಶ್ ಶೆಟ್ಟರ್ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಏಕೆ ಅಂತ ಹೇಳಿದ್ರೆ ಆ ಭಾಗದಲ್ಲಿ ದೊಡ್ಡ ಹಿಡಿತ ಇರುವಂತ ನಾಯಕ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ತೊರೆಯಲು ಈಗ ಸಜ್ಜಾಗಿಬಿಟ್ಟಿದ್ದಾರೆ ರಾಜೀನಾಮೆ ಬಳಿಕ ಮತ್ತೆ ಬೆಂಬಲಿಗರ ಜೊತೆಗೆ ಸಭೆ ಕರೆದು ಒಂದು ಅಂತಿಮವಾದಂತ ತೀರ್ಮಾನವನ್ನ ತೆಗೆದುಕೊಳ್ಳುತ್ತಾರೆ ಜಗದೀಶ್ ಶೆಟ್ಟರ್ ತೀರ್ಮಾನ ಅಂದ್ರೆ ಪಕ್ಷೇತರನಾಗಿ ಅಕಾಡಕ್ಕಿಳಿಬೇಕಾ ಅಥವಾ ಬೇರೆ ಪಕ್ಷಕ್ಕೆ ಹೋಗಬೇಕಾ ಅನ್ನೋದು ನೋಡಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ದೊಡ್ಡ ಹಿಡಿತ ಇತ್ತು ಅದರಲ್ಲೂ ಇಂತ ಘಟಾನುಘಟಿ ನಾಯಕರಿಂದ ನಿನ್ನ ನಾವು ಗಮನಿಸಿದ್ವಿ ಧರ್ಮೇಂದ್ರ ಪ್ರಧಾನ್ ಜೊತೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮೂವರು ಘಟಾನುಘಟಿ ನಾಯಕರು ಹೋಗಿ ಮಾತನಾಡಿದ್ರು ಚರ್ಚೆಯನ್ನ ನಡೆಸಿದ್ರು ಜಗದೀಶ್ ಶೆಟ್ಟರ್ ಅವರ ಜೊತೆಗೆ ಆದ್ರೆ ಎಲ್ಲೋ ಒಂದು ಕಡೆ ಆ ಒಂದು ಸಂಧಾನ ಸಭೆ ವಿಫಲ ಆಯಿತು ಸಾಕಷ್ಟು ಆಫರ್ ಕೂಡ ಕೊಟ್ಟಿರಬಹುದು ಜಗದೀಶ್ ಶೆಟ್ಟರ್ ಅವರಿಗೆ ಆದ್ರೆ ಅದ್ಯಾವುದಕ್ಕೂ ಕೂಡ ಜಗದೀಶ್ ಶೆಟ್ಟರ್ ಒಪ್ಪಿಲ್ಲ ಮನವೊಲಿಸುವಂತ ಪ್ರಯತ್ನ ವಿಫಲ ಆಯಿತು ಮಾಧ್ಯಮಗಳ ಮುಂದೆ ಮಾತನಾಡದೆ ಧರ್ಮೇಂದ್ರ ಪ್ರಧಾನ್ ಮುಖ್ಯಮಂತ್ರಿಗಳು ಸೈಲೆಂಟ್ ಆಗಿ ಹೋದ್ರು ಅಲ್ಲಿಂದ ಅಲ್ಲೇ ಬಹಳ ಸ್ಪಷ್ಟವಾಗಿ ಗೊತ್ತಾಗಿತ್ತು ಈ ಸಂಧಾನ ಸಭೆ ವಿಫಲ ಆಗಿದೆ ಅಂತ ಹೇಳಿ ಅದಾದ ನಂತರ ಸ್ವತಃ ಜಗದೀಶ್ ಶೆಟ್ಟರ್ ಮಾತನಾಡಿದ್ರು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿಯೇ ಬಿಟ್ರು ಇಸ ಹಾಗಾದ್ರೆ ಜಗದೀಶ್ ಶೆಟ್ಟರ್ ಅವರ ಮುಂದಿನ ನಡೆ ಏನು ಆ ನಡೆ ಬಗ್ಗೆ ಇನ್ನೂ ಕೂಡ ಕುತೂಹಲ ಇದೆ ಯಾರಿಗೂ ಗೊತ್ತಿಲ್ಲ ಯಾವ ರೀತಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ ಜಗದೀಶ್ ಶೆಟ್ಟರ್ ಅವರು ಅಂತ ಹೇಳಿ ಕಾಂಗ್ರೆಸ್ ಸೇರ್ತಾರಾ ಅಥವಾ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರಾ ಈ ರೀತಿಯಾದಂತ ಕುತೂಹಲ ಅಂತೂ ಇದ್ದೇ ಇದೆ ಜಗದೀಶ್ ಶೆಟ್ಟರ್ ಗೆ ಕಾಂಗ್ರೆಸ್ ನಾಯಕರು ಗಾಳ ಹಾಕ್ತಾ ಇದ್ದಾರೆ ತುದಿಗಾಲಲ್ಲಿ ನಿಂತುಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು ಶೆಟ್ಟರ್ ಸೆಳೆಯಲು ಆಪ್ತ ಸಂಬಂಧಿಗೆ ಟಾಸ್ಕ್ ನೀಡಿದ್ದಾರೆ ಕಾಂಗ್ರೆಸ್ ಶಾಮನೂರು ಶಿವಶಂಕರಪ್ಪ ಗೆ ಶೆಟ್ಟರ್ ಅವರನ್ನು ಸೆಳೆಯೋದಕ್ಕೆ ಟಾಸ್ಕ್ ನೀಡಿದ್ದಾರೆ ಕಾಂಗ್ರೆಸ್ ನಾಯಕರು ಶೆಟ್ಟರ್ ಹಾಗೂ ಶಾಮನೂರು ಶಿವಶಂಕರಪ್ಪ ಬೀಗರಾಗ್ತಾರೆ ನೋಡಿ ಎಲ್ಲಿಂದ ಎಲ್ಲಿ ಕನೆಕ್ಷನ್ ಸದ್ಯ ಕಾಂಗ್ರೆಸ್ ನ ಹುಬ್ಬಳ್ಳಿ ಧಾರವಾಡ ಟಿಕೆಟ್ ಖಾಲಿ ಹಿನ್ನೆಲೆ ಈ ರೀತಿಯಾದಂತ ಟಾಸ್ಕ್ ಅನ್ನು ನೀಡಿದ್ದಾರೆ ಕಾಂಗ್ರೆಸ್ ಗೆ ಜಗದೀಶ್ ಶೆಟ್ಟರ್ ಅವರನ್ನು ಕರೆ ತರೋದಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಈಗಾಗಲೇ ರಾಹುಲ್ ಗಾಂಧಿ ಜೊತೆಗೂ ಕೂಡ ಮಾತುಕತೆ ನಡೆದಿದೆಯಂತೆ ನೋಡಿ ಏನೆಲ್ಲಾ ನಡೆಯತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಅನ್ನೋದನ್ನ ಗಮನಿಸ್ತಾ ಇದೀವಿ ದೂರವಾಣಿ ಮೂಲಕ ಜಗದೀಶ್ ಶೆಟ್ಟರ್ ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತನಾಡಿದ್ದಾರೆ ಇಂದು ಅಂತಿಮ ನಿರ್ಧಾರ ಪ್ರಕಟಿಸಲಿದ್ದಾರೆ ಜಗದೀಶ್ ಶೆಟ್ಟರ್ ಅವರ ನಡೆ ಬಗ್ಗೆ ಬಹಳಷ್ಟು ಕುತೂಹಲ ಇದೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷ ಸೇರ್ತಾರಾ ಅಥವಾ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರಾ ಅಂತ ಹೇಳಿ ಬಹಳಷ್ಟು ಮನವೊಲಿಸುವಂತ ಪ್ರಯತ್ನ ನಡೀತು ಆದರೆ ಅದು ಸಾಧ್ಯ ಆಗಲಿಲ್ಲ ಇನ್ನು ಜಗದೀಶ್ ಶೆಟ್ಟರ್ ವಿರುದ್ಧ ಪಕ್ಷದಲ್ಲಿ ನಡೀತಾ ಇದೆಯಾ ಷಡ್ಯಂತ್ರ ಇದು ಕೂಡ ಒಂದು ಪ್ರಶ್ನೆ ರಾಜಕೀಯವಾಗಿ ಮೂಲೆ ಗುಂಪು ಮಾಡುವ ಹುನ್ನಾರನ ಇದು ಜಗದೀಶ್ ಶೆಟ್ಟರ್ ಅವರು 30 ವರ್ಷಗಳಿಂದಲೂ ಕೂಡ ಪಕ್ಷಕ್ಕೆ ಸೇವೆ ಸಲ್ಲಿಸಿದಂತ ನಾಯಕ ಲಿಂಗಾಯತ ನಾಯಕರನ್ನ ಮುಗಿಸಲು ಮುಂದಾಯಿತ ಹಾಗಾದ್ರೆ ಬಿಜೆಪಿ ಹೈಕಮಾಂಡ್ ವಿರುದ್ಧವೇ ಜಗದೀಶ್ ಶೆಟ್ಟರ್ ಸಮರ ಸಾರಿದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಬಿಜೆಪಿಯಲ್ಲಿ ಹಿರಿಯ ನಾಯಕರ ವಿರುದ್ಧವೇ ಷಡ್ಯಂತ್ರ ನಡೀತಾ ಇದೆ ಬಿಜೆಪಿ ನಾಯಕರ ವಿರುದ್ಧವಾಗಿ ಜಗದೀಶ್ ಶೆಟ್ಟರ್ ನೇರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮೊದಲು ಯಡಿಯೂರಪ್ಪರವರನ್ನ ಸೈಡ್ಲೈನ್ ಮಾಡಲಾಯಿತು ಅದಾದ ಬಳಿಕ ಈಶ್ವರಪ್ಪ ಈಗ ನಾನು ನೋಡಿ ಈ ರೀತಿಯಾಗಿ ಬಿಜೆಪಿ ಹೈಕಮಾಂಡ್ ವಿರುದ್ಧವಾಗಿ ನೇರವಾಗಿಯೇ ವಾಗ್ದಾಳಿಯನ್ನ ನಡೆಸಿದ್ದಾರೆ ಹಿರಿಯ ನಾಯಕರನ್ನ ತುಳಿಯುವಂತ ಕೆಲಸ ನಡೀತಾ ಇದೆ
ಲಿಂಗಾಯತ ನಾಯಕರನ್ನ ಮುಗಿಸಲು ಬಿಜೆಪಿ ಮುಂದಾಗಿದೆ. ಬಿಜೆಪಿಯ ವಿರುದ್ಧವಾಗಿ ಜಗದೀಶ್ ಶೆಟ್ಟರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಜಗದೀಶ್ ಶೆಟ್ಟರ್ ಅವರು ಮಾತನಾಡ್ತಾ ಇರುವಂತ ಸಂದರ್ಭದಲ್ಲಿ ನಾವು ಗಮನಿಸಿದ್ವಿ, 30 ವರ್ಷಗಳಿಂದಲೂ ಕೂಡ ಪಕ್ಷಕ್ಕೆ ದುಡಿದಿದ್ದೀನಿ, ಸೇವೆಯನ್ನ ಸಲ್ಲಿಸಿದ್ದೀನಿ, ಒಂದು ಬಾರಿ ಮುಖ್ಯಮಂತ್ರಿ ಕೂಡ ಆಗಿದ್ದೀನಿ, ಸಚಿವ ಕೂಡ ಆಗಿ ಕಾರ್ಯವನ್ನ ನಿರ್ವಹಿಸಿದ್ದೀನಿ, ಆದರೆ ಇದು ನನ್ನ ಕೊನೆಯ ಚುನಾವಣೆ, ನನಗೆ ಟಿಕೆಟ್ ನೀಡಿ ಅಂತ ಹೇಳಿದ್ರೆ ನನ್ನನ್ನು ಕಡೆಗಣಿಸಿದ್ರು ಇವರು. ಇಂಥ ಪಕ್ಷದಲ್ಲಿ ನಾನಿರಬೇಕಾ? ಬಹಳ ಸೈಲೆಂಟ್ ಆಗಿ ಮಾತನಾಡಿದ್ರು, ಆದರೆ ಒಳಗೊಳಗೆ ಅವರಿಗೆ ಕುದಿತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂತು. ಇಲ್ಲಿ ಏನೋ ಒಂದು ಷಡ್ಯಂತ್ರ ನಡೀತಾ ಇದೆ, ಷಡ್ಯಂತ್ರ ನಡೀತಾ ಇದೆ. ಒಂದು ನಾನು ಹೇಳ್ತೀನಿ, ಈಗ ಯಡಿಯೂರಪ್ಪನವರು 80 ವರ್ಷ, ಅವರು ಚುನಾವಣೆ ರಾಜಕೀಯದಿಂದ ನಾನು ಇರುವುದಿಲ್ಲ ಅಂತ ಹೇಳಿಬಿಟ್ರು, ಸ್ಪಷ್ಟವಾಗಿ ಹೇಳಿದರು. ಹೀಗಾಗಿ ಅವರು ಚುನಾವಣಾ ರಾಜಕೀಯದಲ್ಲಿ ಇಲ್ಲ, ಮುಂದೆ ಅವ್ರು ಶಾಸಕರಾಗಿ ಆರಿಸಿಕೊಳ್ಳೋದಿಲ್ಲ. ಮುಂದೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಇವತ್ತು ಸೀನಿಯರ್ ಮೋಸ್ಟ್ ಲೀಡರ್ ಈಶ್ವರಪ್ಪನವ್ರದ್ದು ಈಗಾಗಲೇ ಘೋಷಣೆ ಮಾಡಿದರು. ಈಗ ಇರುವಂಥ ಲೀಡರ್ಸ್ಗಳಲ್ಲಿ ಸೀನಿಯರ್ ಮೋಸ್ಟ್ ಲೀಡರ್ ಅಂದರೆ ಜಗದೀಶ್ ಶೆಟ್ಟರ್ ಯಡಿಯೂರಪ್ಪನ ನಂತರ. ಹೀಗಾಗಿ ಬಹುಶಃ ಎಲ್ಲೋ ಒಂದು ಕಡೆ ಕುತಂತ್ರ ನಡೆದಿದೆ, ಷಡ್ಯಂತ್ರ ನಡೆದಿದೆ. ಬೆಳಿಗ್ಗೆ ನಾನು ಶಿರ್ಸಿಗೆ ಹೋಗಿ ಬೆಳಿಗ್ಗೆ 9:00 to 10:00 ನಾನು ಸ್ಪೀಕರ್ ಅವರಿಗೆ ಅಪಾಯಿಂಟ್ಮೆಂಟ್ ಕೇಳಿದ್ದೀನಿ, ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಬೆಳಿಗ್ಗೆ 7:30 ಇಲ್ಲಿಂದ ಬಿಟ್ಟು ಅಲ್ಲಿ ನನ್ನ ಶಾಸಕ ಸ್ಥಾನಕ್ಕೆ ಮುಂದೆ ರಾಜೀನಾಮೆ ಕೊಡ್ತೀನಿ. ಮುಂದೆ ನ್ಯಾಚುರಲಾಗಿ ಅದು ಪಾರ್ಟಿಗೂ ಭಾಳ ಭಾರವಾದಂಥ ಹೃದಯದಿಂದ ಹೇಳ್ತೀನಿ. ಏನು ನಾವು ಪಾರ್ಟಿ ಕಟ್ಟಿ ಬೆಳೆಸಿದಂಥವ್ರು ಎಲ್ಲಿವರೆಗೆ ಅಂದರೆ ಆ ಪಾರ್ಟಿಗೆ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರಲ್ಲ ಇವರೆಲ್ಲ ಕೂಡಿ ನಿರ್ಮಾಣ ಮಾಡಿದ್ರು ಅಂತ ನಂಗೆ ಬೇಜಾರಾಗ್ತಾ ಇದೆ. ಯಾವ ಪಾರ್ಟಿನ ಕಟ್ಟಿ ಬೆಳೆಸಿದ್ವಿ ಅದಕ್ಕೊಂದೇನು ಅಕ್ವೆಂಟೆನ್ಸ್ ಇತ್ತು, ನಮ್ಮದೇ ಪಾರ್ಟಿ ಅನ್ನುವಂಥದ್ದು. ಮೋದಿಯವರ ನಾಯಕತ್ವ ಇದೆ, ಮೋದಿಯವರ ನಾಯಕತ್ವವನ್ನು ನಾವು ಗೌರವ ಕೊಡ್ತೀವಿ. ಅವರ ನಾಯಕತ್ವದಲ್ಲಿ ದೇಶ ಬಲಾಢ್ಯ ಆಗ್ತಾ ಇದೆ. ಅಮಿತ್ ಶಾ ಅವರ ಒಂದು ಚಾಣಾಕ್ಷ ನೀತಿಯಿಂದ ಇವತ್ತು ದೇಶದಲ್ಲಿ ಭಾಳಷ್ಟು ಒಂದು ಬದಲಾವಣೆ ಆಗ್ತಾ ಇದೆ. ನಡ್ಡಾ ಅವ್ರ ಬಗ್ಗೆ ನಂಗೆ ಗೌರವ ಇದೆ. ಆದರೆ ಎಲ್ಲೇ ಒಂದು ಕಡೆ ಅವ್ರಿಗೆ ಗಮನಕ್ಕೂ ಬರಲಾರ್ದೇ ಏನೋ ಒಂದಿಷ್ಟು ಕೆಲಸ ಕಾರ್ಯಗಳು ನಡೀತಾ ಇದಾವೆ ಅನ್ನೋಂಥ ಎಲ್ಲೋ ನನಗೆ ಅನ್ನಿಸ್ತಾ ಇದೆ, ಸಂಕಟ ಆಗ್ತಾ ಇದೆ. ಬೆಳಿಗ್ಗೆ ನಾನು ಶಿರ್ಸಿಗೆ ಹೋಗಿ ಬೆಳಿಗ್ಗೆ 9:00 ಗಮನಿಸಿದ್ವಿ ನಾವು ಜಗದೀಶ್ ಶೆಟ್ಟರ್ ಅವರ ಮಾತುಗಳನ್ನು. ಭಾಳ ಅಸಮಾಧಾನ ಇದೆ, ಆಕ್ರೋಶ ಕೂಡ ಇದೆ. ಹಾಗಾದರೆ ಅವರ ಮುಂದಿನ ನಡೆ ಏನು ಅನ್ನೋ ಒಂದು ಕುತೂಹಲ ಅಂತೂ ಸಹಜವಾಗಿದ್ದೇ ಇದೆ. ಹಾಗಾದರೆ ಲಕ್ಷ್ಮಣ ಸವದಿ ಅವರ ಹಾದಿಯನ್ನು ಅನುಸರಿಸುತ್ತಾರಾ ಶೆಟ್ಟರ್? ಕಾಂಗ್ರೆಸ್ ಅತ್ತ ಮುಖ ಮಾಡ್ತಾರಾ ಜಗದೀಶ್ ಶೆಟ್ಟರ್ ಅವರು? ಈ ರೀತಿಯಾದಂಥ ಒಂದು ಪ್ರಶ್ನೆ ಕುತೂಹಲ ಅಂತೂ ಇದ್ದೇ ಇದೆ. ಗಮನಿಸಿದ್ವಿ ನಾವು ಲಕ್ಷ್ಮಣ ಸವದಿ ಅವರು ಈಗಾಗಲೇ ಕಾಂಗ್ರೆಸ್ ಸೇರ್ಪಡೆಗೊಳ್ಳೋದು ಖಚಿತ. ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ ಆಲ್ಮೋಸ್ಟ್, ಅಂದರೆ ಅವರಿಗೆ ಅಥಣಿಯಿಂದ ಟಿಕೆಟ್ ಕೂಡ ಸಿಕ್ಕಿದೆ. ಅವರ ಹಾದಿಯಲ್ಲೇ ಇವರು ಕೂಡ ನಡೀತಾರಾ? ಸಿಎಂ ಜೋಶಿ ಮನವೊಲಿಕೆಗೂ ಕೂಡ ಶೆಟ್ಟರ್ ಬಗ್ಗಿಲ್ಲ. ಅವರು ಏನೇ ಹೇಳಿದರೂ ಕೂಡ ಇವರು ಒಪ್ಪಿಗೆಯನ್ನು ಕೊಟ್ಟಿಲ್ಲ. ರಾಜ್ಯಪಾಲ ಹುದ್ದೆಯ ಭರವಸೆಯನ್ನು ನೀಡಿದ್ದ ಹೈಕಮಾಂಡ್ ಜಗದೀಶ್ ಶೆಟ್ಟರ್ ಅವರಿಗೆ, ಅದಕ್ಕೂ ಕೂಡ ಒಪ್ಪಲಿಲ್ಲ ಇವರು. ಬಿಜೆಪಿಯ ಯಾವ ಭರವಸೆಗೂ ಜಗದೀಶ್ ಶೆಟ್ಟರ್ ಒಪ್ಪಲಿಲ್ಲ. ಕೊಟ್ಟರೆ MLA ಟಿಕೆಟ್ ಕೊಡಿ, ಇಲ್ಲ ಅಂದರೆ ಏನೂ ಬೇಡ. ಇದೇ ಸಮಯವನ್ನು ಬಳಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ರಣತಂತ್ರ ಮಾಡ್ತಾ ಇದೆ. ಜಗದೀಶ್ ಶೆಟ್ಟರ್ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆದುಕೊಳ್ಳಬೇಕು. ಶೆಟ್ಟರ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಕಾಂಗ್ರೆಸ್ನ ನಾಯಕರು. ಲಕ್ಷ್ಮಣ ಸವದಿ ಈಗಾಗಲೇ ಕಾಂಗ್ರೆಸ್ ಸೇರಿದ್ದಾಯಿತು, ಅಥಣಿಯಿಂದ ಅವರಿಗೆ ಟಿಕೆಟ್ ಸಿಕ್ಕಿದೆ. ಅದೇ ಹಾದಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಹೋಗ್ತಾರಾ ಅನ್ನೋ ಒಂದು ಪ್ರಶ್ನೆ ಇದೆ. ಯಾಕೆ ಅಂತ ಹೇಳಿದರೆ ಈಗಾಗಲೇ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಜಗದೀಶ್ ಶೆಟ್ಟರ್ ಅವರು ಕೂಡ ಕಾಂಗ್ರೆಸ್ ಸೇರುವಂಥ ವಿಚಾರ ಈಗ ರಾಜ್ಯ ರಾಜಕಾರಣದಲ್ಲಿ ಭಾಳಷ್ಟು ಓಡಾಡ್ತಾ ಇದೆ. ಆದರೆ ಭಾಳಷ್ಟು ಕುತೂಹಲ ಇದೆ, ಹೇಗೆ ತೆಗೆದುಕೊಳ್ಳೋದು ಇದನ್ನು? ಯಾಕೆ ಅಂತ ಹೇಳಿದರೆ ಬರೋಬ್ಬರಿ 3 ದಶಕಗಳಿಂದಲೂ ಕೂಡ ಬಿಜೆಪಿ ಪಕ್ಷಕ್ಕೆ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿದ್ದೀನಿ ನಾನು, ನನಗೆ ಪಕ್ಷ ಎಲ್ಲವನ್ನೂ ಕೂಡ ಕೊಟ್ಟಿದೆ ಅಂತ ಹೇಳಿ ಸ್ವತಃ ಜಗದೀಶ್ ಶೆಟ್ಟರ್ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಾರಿ ಟಿಕೆಟ್ ಮಿಸ್ ಆಯಿತು ಅಂತ ಹೇಳಿ ಇಷ್ಟು ದಿನ ವಿರೋಧಿಗಳು ವಿರೋಧ ಪಕ್ಷ ಅಂತ ಏನು ಹೇಳ್ತಾ ಇದ್ರಲ್ಲ ಕಾಂಗ್ರೆಸ್ ಪಕ್ಷಕ್ಕೆ, ಆ ಪಕ್ಷಕ್ಕೆ ಸೇರ್ಪಡೆಗೊಳ್ತಾರೆ ಇಲ್ಲಿ ಜಗದೀಶ್ ಶೆಟ್ಟರ್ ಅವರು ಅಂದಾಗ ಭಾಳಷ್ಟು
ವಿಚಿತ್ರ ಅನಿಸುತ್ತೆ. ರಾಜಕೀಯ ಇದೇ ಅಪ್ಪ ರಾಜಕೀಯ ಅಂತ ಅನಿಸ್ಬಿಡುತ್ತೆ. ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರೂಪೇಶ್. ಬಹಳಷ್ಟು ಕುತೂಹಲ ಇತ್ತು ಜಗದೀಶ್ ಶೆಟ್ಟರ್ ಅವರು ಯಾವ ರೀತಿಯಾದಂಥ ನಿರ್ಧಾರಕ್ಕೆ ಬರ್ತಾರೆ ಅಂತ ಹೇಳಿ. ನಿನ್ನೆ ರಾತ್ರಿ ಸ್ವತಃ ಧರ್ಮೇಂದ್ರ ಪ್ರಧಾನ್, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೋಗಿ ಮನವೊಲಿಸುವಂಥ ಪ್ರಯತ್ನ ಮಾಡಿದರೂ ಕೂಡ ಅದಕ್ಕೆ ಒಪ್ಪಿಲ್ಲ. ಈಗ ರಾಜೀನಾಮೆಯನ್ನು ಘೋಷಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮುಂದಿನ ನಡೆ ಏನಿರಬಹುದು ಜಗದೀಶ್ ಶೆಟ್ಟರ್ ಅವರದ್ದು? ಅಂದರೆ ಈ ಒಂದು ರಾಜೀನಾಮೆ ಪ್ರಹಸನ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ಗಮನಿಸ್ಕೊಳ್ಬೇಕು. ಯಾಕಂದರೆ CM ಅವರು ಮತ್ತು ರಾಜ್ಯ ಚುನಾವಣಾ ಉಸ್ತುವಾರಿ ಧರ್ಮೇಂದ್ರ ಪ್ರಧಾನ್ ಅವರೇ ನೇರವಾಗಿ ಜಗದೀಶ್ ಶೆಟ್ಟರ್ ಅವರನ್ನು ಭೇಟಿ ಆಗ್ತಾರೆ, ಅಲ್ಲಿ ಮನವೊಲಿಕೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಜಗದೀಶ್ ಶೆಟ್ಟರ್ ಅವರ ವರ್ಚಸ್ಸು ಗೊತ್ತಾಗುತ್ತೆ. ಯಾಕಂದರೆ ಅಷ್ಟು ದೊಡ್ಡ ಪ್ರಮಾಣದ ನಾಯಕರುಗಳು. ಯಡಿಯೂರಪ್ಪನವರು ಮೀಟಿಂಗ್ನಲ್ಲೂ ಕೂಡ ಇದೇ ಹೇಳಿದ್ದು, ಯಾಕಂದರೆ 25ರಿಂದ 30 ಸ್ಥಾನವನ್ನು ಗೆಲ್ಲಿಸುವಂಥ ತಾಕತ್ತು ಜಗದೀಶ್ ಶೆಟ್ಟರ್ ಅವರಿಗಿದೆ. ಯಾಕಂದರೆ ಆ ಭಾಗದಲ್ಲಿ ಪ್ರಬಲವಾಗಿರ್ತಕ್ಕಂಥ ಲಿಂಗಾಯತ ನಾಯಕರುಗಳು, ಹೀಗಾಗಿ ಮಧ್ಯ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಮತಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ BJP ಬೆಂಬಲಿಸ್ತಾ ಇದ್ದಾವೆ. ಇದಕ್ಕೆ ಜಗದೀಶ್ ಶೆಟ್ಟರ್ ಒಂದೇ ಕಾರಣ ಅಲ್ಲ, ಆದರೆ ಜಗದೀಶ್ ಶೆಟ್ಟರು ಕೂಡ ಹೆಚ್ಚು ಪ್ರಮಾಣದಲ್ಲಿ ಕೊಡುಗೆ ನೀಡ್ತಾರೆ ಅಂತೇಳಿ. ಸದ್ಯಕ್ಕೆ ಈಗ ಧರ್ಮೇಂದ್ರ ಪ್ರಧಾನ್ ಅವರ ಮೀಟಿಂಗ್ ಸಕ್ಸಸ್ ಆಗಿಲ್ಲ, ಹೀಗಾಗಿ BJP ಪಕ್ಷವನ್ನು ತೊರೆತೀನಿ ಅಂತೇಳಿ ಜಗದೀಶ್ ಶೆಟ್ಟರ್ ಅವರೇ ಸ್ವತಃ ಹೇಳಿದ್ದಾರೆ. ಇಲ್ಲಿ ಇವತ್ತು ಬೆಳಗ್ಗೆ ಇವತ್ತು ಹೋಗಿ ರಾಜೀನಾಮೆಯನ್ನು ನೀಡಿ ಅದಾದ ನಂತರ ನಿರ್ಧಾರವನ್ನು ತಿಳಿಸ್ತಾರೆ. ಸದ್ಯಕ್ಕೆ ಕಾಂಗ್ರೆಸ್ ಶಾಮನೂರು ಶಿವಶಂಕರಪ್ಪ ಮೂಲಕವಾಗಿ ಅವರನ್ನು ಜಗದೀಶ್ ಶೆಟ್ಟರ್ ಅವರನ್ನು ಸೆಳೆಯಲಿಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಒಂದು ಸುತ್ತಿನ ಮಾತುಕತೆಯನ್ನು ಜಗದೀಶ್ ಶೆಟ್ಟರ್ ಅವರ ಜೊತೆ ನಡೆಸಿದ್ದಾರೆ. ಆದರೆ ಜಗದೀಶ್ ಶೆಟ್ಟರ್ ಯಾವುದೇ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ. ಯಾಕಂದರೆ ಈಗ BJPಯಲ್ಲಿದ್ದಾಗ ಶಾಸಕರಾಗಿದ್ದಾಗ ಮಾತಾಡೋದು ತಪ್ಪಾಗುತ್ತೆ, ರಾಜೀನಾಮೆ ಬಳಿಕ ನಾನು ಇದೆಲ್ಲೂ ಕೂಡ ಮಾತಾಡ್ತೀವಿ ಅಂತೇಳಿ ಇಲ್ಲಿ ಪಕ್ಷದ ಒಂದಿಷ್ಟು ಜನ ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಎಲ್ಲಾದರೂ ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರು ಲಕ್ಷ್ಮಣ ಸವದಿಯ ಹಾದಿಯನ್ನು ತುಳಿದಿದ್ದೇ ಹೋದಾದರೆ ಈ ಮಧ್ಯ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಲಿಂಗಾಯತ ಮತಗಳಿದೆ, ಈ ಮತಗಳನ್ನು ಸಲ್ಲಲಿಕ್ಕೆ ದೊಡ್ಡ ಮಟ್ಟಕ್ಕೆ ಸಮಸ್ಯೆ ಆಗುತ್ತೆ. ಮತ್ತು ಯಡಿಯೂರಪ್ಪನವ್ರನ್ನ ಯಾವ ರೀತಿಯಾಗಿ ಒಂದು ವ್ಯವಸ್ಥಿತವಾಗಿ ಮುಗಿಸಲಾಯಿತು, ಅದೇ ರೀತಿಯಾಗಿ ಜಗದೀಶ್ ಶೆಟ್ಟರನ್ನು ಮುಗಿಸ್ಲಿಕ್ಕೆ ಬಂದರೆ ಲಿಂಗಾಯತ ಸಮುದಾಯಗಳು ಕೂಡ BJPಯಿಂದ ಮತಗಳ ವಿಕೇಂದ್ರೀಕರಣ ಆಗುತ್ತೆ, ದೂರ ಹೋಗ್ತವೆ ಅನ್ನೋದನ್ನು ಬಿಂಬಿಸಲಿಕ್ಕೆ ಕಾಂಗ್ರೆಸ್ ಹೊರಡ್ತಾ ಇದೆ. ಹೀಗಾಗಿ ಒಂದಿಷ್ಟು ಉದಾಹರಣೆಗಳ ಮೂಲಕವಾಗಿ ಈಗಾಗಲೇ ಸಾಮಾಜಿಕ ಜಾಲತಾಣಗಳ ಅಭಿಯಾನಗಳಾಗ್ತಾ ಇದೆ. ಹೀಗಾಗಿನೇ ಜಗದೀಶ್ ಶೆಟ್ಟರ್ ಏನಾದರೂ ಕಾಂಗ್ರೆಸ್ ಸೇರಿಕೊಂಡ್ರೆ ಅಥವಾ ಪಕ್ಷೇತರಕ್ಕೆ ಸ್ಪರ್ಧೆ ಮಾಡಿದ್ರೆ BJPಗೆ ದೊಡ್ಡ ಹೊಡೆತ. ಆದರೆ ಇದನ್ನು ಹೈಕಮಾಂಡ್ ನಾಯಕರುಗಳು ಅರ್ಥ ಮಾಡ್ಕೊಳ್ತಾ ಇಲ್ಲ, ಯಾಕೆ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ. ಯಾಕಂದರೆ 25ರಿಂದ 30 ಸ್ಥಾನಗಳನ್ನು ಗೆಲ್ಲಿಸುವಂಥ ತಾಕತ್ತು ಅಥವಾ ಇಂಪ್ಲೇಸ್ ಮಾಡ್ತಕ್ಕಂಥ ತಾಕತ್ತು ಜಗದೀಶ್ ಶೆಟ್ಟರ್ ಅವರಿಗಿದ್ದಾಗ ಅವರಿಗೆ ಟಿಕೆಟ್ ಕೊಡ್ತಾ ಇಲ್ಲ. ಆದರೆ ಹೈಕಮಾಂಡ್ ಹೇಳ್ತಕ್ಕಂಥ ವರ್ಷಗಳು ನೋಡಿದ್ರೆ ಇಲ್ಲಿ ಅವರು ಬೇರೆದೇ ಆಗಿರ್ತಕ್ಕಂಥ ಒಂದಿಷ್ಟು ನಿರ್ಧಾರಕ್ಕೆ, ಯಾಕಂದರೆ ರಾಜ್ಯಸಭೆಯ ಮೆಂಬರನ್ನು ಮಾಡ್ತೇವೆ, ಇಲ್ಲಾಂದರೆ ನೀವು ಹೇಳಿದವರಿಗೆ ಟಿಕೆಟ್ ಕೊಡ್ತೇವೆ, ಇಲ್ಲಾಂದರೆ ನಿಮ್ಮ ಕುಟುಂಬದವ್ರಿಗೆ ಕೂಡ ಟಿಕೆಟ್ ಕೊಡೋಣ, ಈ ಬಾರಿ ನೀವು ಸ್ಪರ್ಧೆ ಮಾಡೋದು ಬೇಡ ಅಂತೇಳಿ ಹೈಕಮಾಂಡ್ ಅವ್ರದ್ದೇ ಆಗಿರ್ತಕ್ಕಂಥ ಲೆಕ್ಕಾಚಾರಗಳು ಹೇಳ್ತಾ ಇದೆ. ಹೀಗಾಗಿ ಇವತ್ತು 11 ಗಂಟೆ ಒಳಗಡೆ ಜಗದೀಶ್ ಶೆಟ್ಟರ್ ಕನ್ವಿನ್ಸ್ ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ BJPಗೆ ರಾಜೀನಾಮೆ ನೀಡೋದು ಪಕ್ಕ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡೋದು ಪಕ್ಕ, ಇನ್ನು ಒಂದಿಷ್ಟು ಗಂಟೆಗಳಲ್ಲಿ ಅವರು ಯಾವ ಪಕ್ಷಕ್ಕೆ ಸೇರ್ತೇನೆ ಅಂತ ನಿರ್ಧಾರವನ್ನು ಕೂಡ ತಿಳಿಸಿದ್ದಾರೆ. ರಾಮ್ ರೂಪೇಶ್, ಹಾಗಾದ್ರೆ ಇನ್ನು ಮನವೊಲಿಸುವಂತ ಪ್ರಯತ್ನ ನಡೀತಾ ಇದೆ ಅಂತ ಆಯ್ತು. ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಮಾಹಿತಿಗಾಗಿ.